ಹುಕ್ಕೇರಿ ಪಟ್ಟಣದ ಹಳೆ ತಹಸೀಲ್ದಾರ್ ಕಚೇರಿಯಲ್ಲಿ 150ನೇ ಗಾಂಧಿ ಜಯಂತಿ ಆಚರಿಸಿ ಸ್ವಚ್ಛ ಭಾರತ ಅಭಿಯಾನ ಇದು ಮಹಾತ್ಮ ಗಾಂಧೀಜಿಯವರ ಕನಸಾಗಿತ್ತು. ಇಂದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸ್ವಚ್ಛ ಭಾರತ ಅಭಿಯಾನಕ್ಕೆ ಹೆಚ್ಚಿನ ಮುತುವರ್ಜಿ ವಹಿಸುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದು ಸಚಿವ ಉಮೇಶ್ ಕತ್ತಿ ಹೇಳಿದರು. ಸ್ವಚ್ಛ ಭಾರತ ಅಭಿಯಾನ ಇದು ಮೊದಲು ಗಾಂಧೀಜಿಯವರ ಕನಸಾಗಿತ್ತು, ಆದರೆ ಹಿಂದಿನ ಸರ್ಕಾರ ಕಾರ್ಯರೂಪಕ್ಕೆ ತರದೆ ಈಗಿನ ಪ್ರಧಾನಮಂತ್ರಿ ಮೋದಿ ದೇಶದಲ್ಲಿ ಸ್ವಚ್ಛ ಭಾರತ ಅಭಿಯಾನದ ಕಡೆಗೆ ಹೆಚ್ಚಿನ ಮುತುವರ್ಜಿ ವಹಿಸುತ್ತಿರುವುದು ಉತ್ತಮ ಬೆಳವಣಿಗೆ ಎಂದು ಸಚಿವ ಉಮೇಶ್ ಕತ್ತಿ ಹೇಳಿದರು. ಹುಕ್ಕೇರಿ ತಾಲೂಕಿನ ಹಳೆ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಹಮ್ಮಿಕೊಂಡಿದ್ದ 150ನೇ ಗಾಂಧಿ ಜಯಂತಿ ನಿಮಿತ್ತ ಗಾಂಧೀಜಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಅವರು ಮಾತನಾಡಿದರು. ಸಮಾಜದಲ್ಲಿ ಎಲ್ಲ ಜಾತಿ ವರ್ಗದ ಜನ ಸಮಾನ ಮನಸ್ಸಿನಿಂದ ಕೂಡಿ ಬಾಳಬೇಕು, ಅಹಿಂಸೆಯಿಂದ ಯಾವುದೂ ಸಾಧ್ಯವಿಲ್ಲ ಎಂಬ ಗಾಂಧೀಜಿಯವರ ಮಾತಿನಂತೆ ನಾವಿರೋಣ. ಇತ್ತೀಚೆಗೆ ಹರಿಜನ ಗಿರಿಜನ ಗಲ್ಲಿಗಳಲ್ಲಿ ಸ್ವಚ್ಛತೆಯನ್ನು ಅನುಸರಿಸುತ್ತಿದ್ದಾರೆ ಮತ್ತು ಸುಶಿಕ್ಷಿತದ ಕಡೆಗೆ ಹೆಜ್ಜೆ ಹಾಕುತ್ತಿದ್ದಾರೆ. ನಮ್ಮ ದೇಶ ಹಾಗೂ ರಾಜ್ಯವನ್ನು ಸ್ವಚ್ಛತೆಯಿಂದ ಇಡಲು ನಾವು ನೀವು ಪ್ರಯತ್ನಿಸೋಣ ಎಂದು ಹೇಳಿದರು. ಎಲ್ಲ ಸಮಾಜವನ್ನು ಕೂಡಿಸಿ ದೇಶವನ್ನು ಕಂಡುಕೊಂಡು ಛಲದಿಂದ ಮುಂದುವರಿದಂತಹ ಮಹಾತ್ಮ ಗಾಂಧಿಯವರನ್ನು ನೆನೆಸಿಕೊಳ್ಳಬೇಕು. ಅದರಲ್ಲಿ ಆತ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಿಕ್ಕ ಮೇಲೆ ದೇಶ ಇಬ್ಬಾಗ ಆಯಿತು. ಪಾಕಿಸ್ತಾನ ಮತ್ತು ಭಾರತ ಈ ರೀತಿ ಇಬ್ಬಾಗ ಆದರೂ ಸಹ ನಮ್ಮ ದೇಶದಲ್ಲಿದ್ದಂಥ ಎಲ್ಲ ಸಮಾಜಗಳು, ಮುಸಲ್ಮಾನರಿರ್ಬೋದು, ಹರಿಜನರಿರ್ಬೋದು, ಲಿಂಗಾಯತಿರ್ಬೋದು, ಇನ್ನಿತರ ಎಲ್ಲ ಸಮಾಜದವರು ಕೂಡಿ ನಾವು ಹೆಂಗೆ ಬದುಕಿರೋದು ಕೊಡಿಸಿಕೊಟ್ಟಂತಹ ಕಾರ್ಯಕ್ರಮ ಇಂದಿಗೂ ನಾನು ನಿಲ್ಲಿಸುತ್ತೆ. ಇವತ್ತು ನಾವು ನೋಡ್ತಿರ್ಬೋದು ಜಾತಿ ಜಾತಿಗಳಲ್ಲಿ ಜಗಳಾಗೋದು, ಜಾತಿ ಜಾತಿಯಲ್ಲಿ ಒಬ್ಬರೊಬ್ಬರನ್ನು ಹೇಳಿಸೋದು ಇವೆಲ್ಲ ನಡೀತಾವೆ. ಆದರೆ ಮಹಾತ್ಮ ಗಾಂಧಿ ಎದುರಿಗೆ ಬಂದರೆ ಅವನ ಮರೆತು ಹೋಗ್ತು. ಯಾಕಂದ್ರೆ ಕೂಡಿ ಬದುಕು ಕೂಡಿ ಜೀವನ ಮಾಡ್ಕೊತೀವಿ ತೀರ್ಮಾನ ಮಾಡಿ ವಿಶೇಷವಾಗಿ ಕೇಂದ್ರದಲ್ಲಿ ಬಂದಂಥ ನಮ್ಮ ಸರ್ಕಾರ ಸಹ ಇವತ್ತು ತಲಾಖ್ ಆಗಿರ್ಬೋದು, ಈ ಇನ್ನಿತರ ಮುಸ್ಲಿಂ ಸಮಾಜದಲ್ಲಿ ಇದ್ದಂತಹ ತೊಂದರೆಗಳನ್ನು ಹೋಗಲಾಡಿಸುವಂಥ ಕಾರ್ಯಕ್ರಮ ಸಹ ಕೊಟ್ಟಿದ್ದಾರೆ. ಅದರ ಜೊತೆ ಸಮಾಜದಲ್ಲಿ ಎಲ್ಲರೂ ಕೂಡಿ ಬದುಕುವಂಥ ಕಾರ್ಯಕ್ರಮದೊಂದಿಗೆ ಒಳ್ಳೆ ಮಾತುಗಳನ್ನು ಹೇಳ್ತಾ ನಮ್ಮ ದೇಶದ ಪ್ರಧಾನಿ ಮನಮೋಹನ್ ಸಿಂಗ್ ಇವರು ನಮ್ಮ ಮೋದಿಯವರು ಒಳ್ಳೆಯ ಹೇಳಿಕೆಯನ್ನು ಕೊಡುವ ಜೊತೆಗೆ ಕಾರ್ಯಕ್ರಮವನ್ನು ರೂಪಿಸ್ತಾರೆ. ಇವತ್ತಿಗೂ ನಾವು ಈ ಪಾಕಿಸ್ತಾನದಲ್ಲಿ ನೋಡಿ ಅಲ್ಲಿ ಯಾರು ಉಳುವ ಬದುಕಕ್ಕೆ ಸಾಧ್ಯ ಇಲ್ಲ. ಆದರೆ ಭಾರತದಲ್ಲಿ ಎಲ್ಲ ಸಮಾಜದಿಂದ ಕೂಡಿ ಬದುಕುವಂಥ ಕೆಲಸ, ಅದರ ಜೊತೆ ಸ್ವಚ್ಛ ಭಾರತ ಕಾರ್ಯಕ್ರಮ ಅವತ್ತು ಮಹಾತ್ಮ ಗಾಂಧಿಯವರು ಪ್ರಾರಂಭ ಮಾಡಿದ್ದು ಅದು ಬಂದಂತಹ ಸರ್ಕಾರಗಳು ಅವರು ಮುಂದುವರಿಸಲಿಲ್ಲ. ಆದ್ರೆ ನಮ್ಮ ಸರ್ಕಾರ ಬಂದ್ಮೇಲೆ ಇವತ್ತು ಸಹ ನಾವು ಸ್ವಚ್ಛ ಭಾರತ ಕಾರ್ಯಕ್ರಮ ಮುಂದುವರಿಸ್ತಾ. ಹುಕ್ಕೇರಿ ತಹಸೀಲ್ದಾರ್ ರೇಷ್ಮಾ ತಾಳಿಕೋಟೆ ಸ್ವಚ್ಛ ಭಾರತ ಅಭಿಯಾನ ಮತ್ತು ಗಾಂಧೀಜಿಯವರ ಬಗ್ಗೆ ಮಾತನಾಡಿದರು. 2 ಅಕ್ಟೋಬರ್ ಗಾಂಧಿ ಜಯಂತಿ ನಿಮಿತ್ತವಾಗಿ ನಾವು ಎಲ್ಲ ತಾಲೂಕು ಮಟ್ಟದ ಕಚೇರಿಗಳಲ್ಲಿ ಶ್ರಮದಾನವನ್ನು ಮಾಡಿ ನಂತರ ಹುಕ್ಕೇರಿ ಹಿರೇಮಠ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಎಲ್ಲರಿಗೂ ಜಾಗೃತಿ ಅಭಿಯಾನ ಮಾಡಿ ಪ್ಲಾಸ್ಟಿಕ್ ಮುಕ್ತ ಭಾರತವನ್ನು ನಿರ್ಮಾಣಗೊಳಿಸಲು ನಮ್ಮ ಎಲ್ಲ ಅಧಿಕಾರಿಗಳಿಗೆ ಜಾಗೃತಿ ಕಾರ್ಯಕ್ರಮ ಮುಗಿಸಿದ ನಂತರ ಇಲ್ಲಿ ನಮ್ಮ ಓಲ್ಡ್ ತಹಸೀಲ್ದಾರ್ ಆಫೀಸ್ ಅಂದರೆ ಈ ಕಚೇರಿಗೆ ಕನ್ಸ್ಟ್ರಕ್ಷನ್ ಆಗಿ 100 ವರ್ಷಗಳು ಇತಿಹಾಸ ಇರುವುದರಿಂದ ಈ ಕಾರ್ಯಕ್ರಮವನ್ನು ನಾವು ನಮ್ಮ ಜಯಂತಿಯನ್ನು ಇಲ್ಲಿ ಆಚರಿಸಿಕೊಳ್ಳುತ್ತೇವೆ. ಎಲ್ಲರಿಗೂ ತಾಲೂಕು ಆಡಳಿತದ ಪರವಾಗಿ ಗಾಂಧಿ ಜಯಂತಿ ಹಾಗೂ ಶಾಸ್ತ್ರೀಜಿ ಅವರ ಜಯಂತಿಯ ಶುಭಾಶಯ. ಹಿರಿಯ ಪತ್ರಕರ್ತ ಪ್ರಕಾಶ್ ದೇಶಪಾಂಡೆ ಮಹಾತ್ಮ ಗಾಂಧೀಜಿಯವರು ಹುಕ್ಕೇರಿಗೆ ಬಂದು ಹೋದ ಕ್ಷಣಗಳನ್ನು ನೆನಪಿಸಿದರು. ಧುಳ್ಕಿ ಎಂಬುವನನ್ನ ಕರೆದು ಅವನಿಗೆ ಕಾರಂಜಿಯನ್ನು ಹತ್ತಿಸಿ ಅವರಿಗೆ ತಾವೇ ಒಂದು ಕೊಡದಿಂದ ಅವರಿಗೆ ನೀರು ತುಂಬಲು ಹಚ್ಚಿದರು. ಅದು ನಮ್ಮ ಹುಕ್ಕೇರಿ ಇತಿಹಾಸದಲ್ಲಿ ಒಂದು ಸ್ಮರಣೀಯವಾದಂತಹ ದಿನ. ಆನಂತರ 32ರಲ್ಲಿ ಎರಡನೇ ಸಲ ಮತ್ತೆ ಹುಕ್ಕೇರಿಗೆ ಬಂದಿದ್ರು. ಈಗಿನ ಖಾದಿ ತುಕ್ ನಮ್ಮ ಮನೆ ಎದುರಿಗಿರುವಂತ ಒಂದು ದೊಡ್ಡ ಬಯಲಿತ್ತು, ಅಲ್ಲಿ ಖಾದಿ ತುಕ್ಕಡಿ ಅಂತ ಹೇಳಾಗ್ತಾ ಇತ್ತು. ಆ ಬಯಲಿನಲ್ಲಿ ಬೆಳಗಾವಿ ಜಿಲ್ಲಾ ಮಟ್ಟದ ಕರ್ನಾಟಕ ಏಕೀಕರಣ ಸಮಾವೇಶ ಸಂಘಟಿಸಲಾಗಿತ್ತು. ಪಟ್ಟಾಭಿ ಸೀತಾರಾಮ್ ಅವರು ಆ ಸಮಾವೇಶದ ಅಧ್ಯಕ್ಷತೆ ವಹಿಸಿದ್ರು. ಸರೋಜಿನಿ ನಾಯ್ಡು ಹಾಗೂ ಕಮಲಾದೇವಿ ಚಟ್ಟೋಪಾಧ್ಯಾಯ ಅಂತ ಕಾಂಗ್ರೆಸ್ ಪ್ರಮುಖರೆಲ್ಲ ಆ ಸಮಾವೇಶದಲ್ಲಿ ಪಾಲ್ಗೊಂಡಿದ್ರು. ಹುಕ್ಕೇರಿಯಿಂದ ಮೊಟ್ಟ ಮೊದಲ ಬಾರಿ ಕರ್ನಾಟಕ ಏಕೀಕರಣದ ಒಂದು ಕರೆಯನ್ನು ಕೊಡಲಾಗಿತ್ತು ಅನ್ನುವುದು ಕೂಡ ನಮ್ಮ ಪಾಲಿಗೆ ಒಂದು ಐತಿಹಾಸಿಕ ಸ್ಮರಣೀಯ ದಿನ. ಆ ಸಂದರ್ಭದಲ್ಲಿ ಗಾಂಧೀಜಿ ಅವರು ಆ ಸಮಾವೇಶವನ್ನು ಉದ್ಘಾಟನೆ ಮಾಡಿ ಆಗಿಂದಾಗ ತೆರಳಿದರು ಬೇರೆ ಕಡೆ ಹೋಗಬೇಕಾಗಿದ್ದರಿಂದ. ಆ ನಿಟ್ಟಿನಲ್ಲಿ ಮಹಾತ್ಮಾಜಿಯವರು ಹುಕ್ಕೇರಿಗೆ 2 ಸಲ ಬಂದದ್ದನ್ನು ನಮ್ಮ ಇತಿಹಾಸದಲ್ಲಿ ದಾಖಲಿಸಿಕೊಂಡು ಅವರ ಒಂದು ಅವಿಸ್ಮರಣೀಯ ಹೆಜ್ಜೆಗಳನ್ನ ನೆನಪಿನಲ್ಲಿಟ್ಟುಕೊಂಡು ಹುಕ್ಕೇರಿಯಲ್ಲಿ ಯಾವ ರೀತಿ ಅವರ ಒಂದು ಸ್ಮರಣೆಯನ್ನು ನಾವಿಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಶಾಸಕರು ಮುಂದಿನ ದಿನಗಳಲ್ಲಿ ಒಂದು ವಿಚಾರ ಮಾಡಿ ಕಾರ್ಯಕ್ರಮ ರೂಪಿಸಬೇಕೆಂದು ನಾನು ನಿಮ್ಮೆಲ್ಲರ ಪರವಾಗಿ ಅವರನ್ನು. ಈ ಸಂದರ್ಭದಲ್ಲಿ ಡಾಕ್ಟರ್ ಮಕಾಂದಾರ್, ಉದಯ್ ಹುಕ್ಕೇರಿ, ಪರಗೌಡ ಪಾಟೀಲ್,
ಗುರು ಕುಲಕರ್ಣಿ ಸೇರಿದಂತೆ ಹುಕ್ಕೇರಿಯ ಸಾರ್ವಜನಿಕರು ಉಪಸ್ಥಿತರಿದ್ದರು. ಮದರ್ ಅರ್ತ್ ಇಸ್ ದೇರ್ ಟು ಫುಲ್ಫಿಲ್ ದ ನೀಡ್ ಆಫ್ ದ ಹ್ಯೂಮನ್ ಬೀಯಿಂಗ್, ನಾಟ್ ದ ಗ್ರೀಡ್ ಆಫ್ ದ ಹ್ಯೂಮನ್ ಬೀಯಿಂಗ್. ಅಂದ್ರೆ ನಮ್ಮ ಜಗತ್ತು, ನಮ್ಮ ಪರಿಸರ ಇರುವುದು ನಮ್ಮ ಎಲ್ಲರ ಅವಶ್ಯಕತೆಗಳನ್ನು ಮಾತ್ರ ಪೂರೈಸಲಿಕ್ಕೆ, ನಮ್ಮ ಆಸೆಗಳನ್ನು ಪೂರೈಸಲಿಕ್ಕೆ ಅಲ್ಲ. ಅದಕ್ಕೋಸ್ಕರ ನಮ್ಮ ಪರಿಸರವನ್ನು ಹಿತ ಮಿತವಾಗಿ ಚೆನ್ನಾಗಿ ಬಳಸ್ಕೊಳ್ಬೇಕು ಅಂತ ಈ ವೇದಿಕೆಯ ಮುಖಾಂತರ ತಮಗೆಲ್ಲರಿಗೂ ಕೇಳ್ಕೊಳ್ತೀನಿ. ಅದೇ ತರಹ ನಾವು ನಮ್ಮ ಶಾಸ್ತ್ರೀಜಿ ಅವರ ಜಯಂತಿಯೂ ಮಾಡ್ತಾ ಇದ್ದೀವಿ. ಅವರು ನಮ್ಮ ಭಾರತದ ಎರಡನೇ ಪ್ರಧಾನಮಂತ್ರಿಗಳಾಗಿದ್ದು ಅಂತಹ ದಕ್ಷ ಪ್ರಾಮಾಣಿಕತೆ ಪ್ರಧಾನಮಂತ್ರಿಗಳಲ್ಲಿ ಅವರು ಒಬ್ಬರು.